ಮಂಗಳೂರಿನಲ್ಲಿ ಏಕಾಏಕಿಯಾಗಿ ಈ ರೀತಿಯಾದರೆ ಏನು ಮಾಡಬೇಕು? ಇಂಥದ್ದೊಂದು ಘಟನೆ ಈಗ ನಡೆದಿದೆ ಮಂಗಳೂರಿನಲ್ಲಿ. ಸೊ ಮಂಗಳೂರಿನ ಶ್ರೀನಿವಾಸ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ. ಮಂಗಳೂರು ಹೊರವಲಯದ ವಲಚಿಲ್ಲ ಬಳಿಯ ಶ್ರೀನಿವಾಸ ಕಾಲೇಜ್ ಇದು. ಹಾಸ್ಟೆಲ್ನಲ್ಲಿ ರಾತ್ರಿ ಆಹಾರವನ್ನು ವಿದ್ಯಾರ್ಥಿಗಳು ಸೇವಿಸಿದ್ದಾರೆ, ಅಸ್ವಸ್ಥಗೊಂಡಿದ್ದಾರೆ. ರಾತ್ರಿ ಊಟ ಮಾಡಿದ ಬಳಿಕ ನೂರಾರು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಹೊಟ್ಟೆ ನೋವಿನಿಂದ ಖಾಸಗಿ ಆಸ್ಪತ್ರೆಗೆ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಮಂಗಳೂರು ಹಾಗೂ ತುಂಬೆಯ ಆಸ್ಪತ್ರೆಗಳಿಗೆ ದಾಖಲಾಗಿದರೆ ಊಟದಲ್ಲಿ ಹುಳು ಬಿದ್ದು ಫುಡ್ ಪಾಯ್ಸನ್ ಆಗಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಕಾಲೇಜಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಲವು ಕಡೆಗಳಲ್ಲಿ ಹಾಸ್ಟೆಲ್ ಇರುವಂತ ಜಾಗಗಳಲ್ಲೆಲ್ಲ ಸಮಸ್ಯೆ ಇದು, ಆಮೇಲೆ ಊಟ ಕೊಡುವಂತ ಜಾಗಗಳಲ್ಲಿ ಸಮಸ್ಯೆ ಇದು. ಸ್ವಲ್ಪ ಅದರಲ್ಲಿ ಕೇರ್ಫುಲ್ ಆಗಿರಲಿಲ್ಲ ಅಂತಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಈಗ ಅಲ್ಲಿ ಆಗಿರೋದು ಮಕ್ಕಳಿಗೆ ಹಾಗೇನೆ ಫುಡ್ ಪಾಯ್ಸನ್ ಆಗಿದೆ ಅಂತಿದ್ದಾರೆ. ಅದಕ್ಕೆ ಕಾರಣ ಹುಳುಗಳಿರ್ಬಹುದು ಅಂತೇಳಿ, ಹುಳ ಬಿದ್ದ ಆ ರೀತಿ ಆಗಿದೆ ಅಂತೇಳಿ. ಏನು ಬೇಕಾದರೂ ಇರಬಹುದು, ಆಹಾರ ಹೇಗಾಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಏನು ಅಂತೇಳಿ, ಮತ್ತು ಯಾವ ಏನು ಅಡುಗೆಗೆ ಏನು ಬಳಕೆ ಮಾಡಿದ್ರು, ಕೆಟ್ಟೋಗಿದ್ದು ಎಕ್ಸ್ಪೈರ್ ಆಗಿದ್ದು ಏನಾದರೂ ಮಸಾಲೆ ಅದು ಬಳಕೆಯನ್ನು ಮಾಡಿದ್ರ, ತರಕಾರಿಗಳು ದೋಖೆ ಬಟ್ ಎಕ್ಸ್ಪೈರ್ ಆಗಿರುವಂಥ ಖಾರ ಏನಾದರೂ ಪ್ಯಾಕೆಟ್ಗಳನ್ನು, ಈಗ ಹೆಂಗಾದರೂ ಪ್ಯಾಕೆಟ್ಗಳು ಸಿಗುತ್ತೆ ಅಲ್ವ, ಅವುಗಳೇನಾದರೂ ಬಳಕೆ ಮಾಡಿದರೆ ಗೊತ್ತಿಲ್ಲ, ಅದನ್ನೀಗ ತನಿಖೆ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈ ಘಟನೆ ಬಗ್ಗೆ ಏನು ಅಪ್ಡೇಟ್ಸ್ ಬರ್ತಾ ಇದೆ, ಜೊತೆಗೆ ಆರೋಗ್ಯ ಇಲಾಖೆಯವರು ಹೋದ ನಂತರ ಏನು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ, ಅವ್ರಿಗೆ ಸಿಗ್ತಾ ಇರುವಂಥ ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗ್ತಾ ಇದೆ, ಏನು ಕಾರಣ ಅಂತ? ಅರುಣ್, ಇದು ಊಟದಲ್ಲಿ ಹುಳ ಬಿದ್ದು ಫುಡ್ ಪಾಯ್ಸನ್ ಆಗಿರೋ ಬಗ್ಗೆ ಶಂಕೆ ಇತ್ತು. ಆ ಬಗ್ಗೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದರ ಏನು ಆಹಾರ ಪದಾರ್ಥ ಇತ್ತು ಅದನ್ನ ಪರಿಶೀಲನೆಗೆ ಟೆಸ್ಟ್ಗಾಗಿ ಕಳಿಸಿದ್ದಾರೆ. ಅದರ ರಿಪೋರ್ಟ್ ಬಂದ ನಂತರನೇ ಸ್ಪಷ್ಟವಾದ ಮಾಹಿತಿ ಗೊತ್ತಾಗುತ್ತೆ. ಇದು ನಿನ್ನೆ ರಾತ್ರಿ ಊಟ ಮಾಡಿದ ಬಳಿಕ ನೂರಾರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಮಂಗಳೂರಿನ ಹೊರವಲಯದಲ್ಲಿ ಇರುವಂತಹ ಒಳಚಿಲ್ ಬಳಿಯ ಶ್ರೀನಿವಾಸ್ ಕಾಲೇಜಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಲ್ಲಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ. ಈ ಹಿಂದೆನೂ ಇದೇ ಕಾಲೇಜಿನ ಹಾಸ್ಟೆಲ್ನಲ್ಲಿ ಈ ರೀತಿಯಾಗಿ ಫುಡ್ ಪಾಯ್ಸನ್ ಆಗಿರುವಂತದ್ದು, ಇದು ಆಹಾರ ಅಡಿಗೆ ಪದಾರ್ಥಗಳನ್ನ ತಯಾರಿ ಮಾಡುವಂತ ಸಂದರ್ಭದಲ್ಲಿ ಆಗಿರುವಂತ ತೊಂದರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳ ಏನು ರಿಪೋರ್ಟ್ ಬರುತ್ತೆ, ಆ ಬಳಿಕ ಅದರ ನಿಖರವಾದ ಕಾರಣ ಗೊತ್ತಾಗುತ್ತೆ. ಯಾರು ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.